ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿಗಳಷ್ಟು ಹಣ ಬಿಜೆಪಿ ಸರ್ಕಾರಕ್ಕೆ ಸಿಕ್ಕಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂಬೈನೂರ ಐವತ್ತೆರಡು ಕೋಟಿ ಸಿಕ್ಕಿದೆ ವಿದೇಶದಲ್ಲಿರುವಂಥ ಕೆಲವು ಕಂಪನಿಗಳು ಭಾರತದ ತಮ್ಮ ಪಾಲುದಾರ ಕಂಪನಿಗಳ ಮೂಲಕ ಸರ್ಕಾರಗಳಿಗೆ ಹಣ ನೀಡಿ ತಮಗೆ ಬೇಕಾದಂಥ ಕಾನೂನುಗಳನ್ನು ಇಲ್ಲಿ ರೂಪಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಭಾರತದ ಚುನಾವಣಾ ಬಾಂಡ್ ಅಥವಾ ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಒಂದು ವಿವಾದ ಎದ್ದಿದೆ ಇದರ ಬಗ್ಗೆ ದೇಶಾದ್ಯಂತ ಅನೇಕ ಚರ್ಚೆಗಳಾಗಿದ್ದಾವೆ ಇದು ಒಳ್ಳೆಯದು ಅಂದೇಳು ಸರ್ಕಾರ ಹೇಳ್ತಾ ಇದೆ ಆದರೆ ಇದೇ ಸಮಯದಲ್ಲಿ ಇದರಿಂದ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದರಿಂದಾಗಿ ದೇಶದಲ್ಲಿ ಸರಿಯಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಅಂಥೇಳಿ ಚರ್ಚೆ ಆಗ್ತಿದೆ ಈ ದಿನ ನಮ್ಮ ಚರ್ಚೆಯಲ್ಲಿ ಈ ಚುನಾವಣಾ ಬಾಂಡ್ ಎಲೆಕ್ಟ್ರೋಲ್ ಬಾಂಡ್ ಅಂದರೆ ಏನು ಮತ್ತು ಕೇಂದ್ರ ಸರ್ಕಾರ ಈ ಬಾಂಡಲ್ಲಿ ಏನೇನು ಬದಲಾವಣೆ ತಂದಿದೆ ಮತ್ತು ಇದು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಯಾವ ರೀತಿಯಲ್ಲಿ ಇದು ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಮತ್ತು ಇದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತನ್ನು ನಾವು ಚರ್ಚೆ ಮಾಡೋಣ ಮೊದಲಿಗೆ ಚುನಾವಣಾ ಬಾಂಡ್ ಮೂಲಕ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಒಟ್ಟು ಎಷ್ಟು ಹಣ ಸಂಗ್ರಹ ಆಗಿದೆ ಅನ್ನೋದನ್ನೊಮ್ಮೆ ನೋಡ್ಬೇಡೋಣ ಇಲ್ಲಿವರೆಗೊಟ್ಟು ಒಂಬತ್ತು ಸಾವಿರದ ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಹಣ ಈ ಬಾಂಡ್ಗಳ ಮೂಲಕ ಸಂಗ್ರಹ ಆಗಿದೆ ಇದರಲ್ಲಿ ಬಹುಪಾಲು ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿಗಳಷ್ಟು ಹಣ ಬಿ ಜೆ ಪಿ ಸರ್ಕಾರಕ್ಕೆ ಸಿಕ್ಕಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂಬೈನೂರ ಐವತ್ತೆರಡು ಕೋಟಿ ಸಿಕ್ಕಿದೆ ಉಳಿದ ಎಲ್ಲ ಪರ ರಾಜಕೀಯ ಪಕ್ಷಗಳಿಗೆ ಸೇರಿಬಿಟ್ಟು ಉಳಿದಂಥದ್ದು ಒಂದು ಸಾವಿರದ ಮುನ್ನೂರು ಚಿಲ್ಲರೆ ಕೋಟಿ ರೂಪಾಯಿ ಹಣ ಸೇರಿದೆ ಇದು ಬಹಳಷ್ಟು ಹಣ ಬಿ ಜೆ ಪಿಗೆ ಸೇರೋದ್ರಿಂದ ತಾರತಮ್ಯವನ್ನುಂಟು ಮಾಡಿದೆ ಇದು ಏನಕ್ಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಇದೇ ಸಮಯದಲ್ಲಿ ಈಗ ಅಧಿಕಾರದಲ್ಲಿರುವಂಥ ಸರ್ಕಾರ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತು ಹನ್ನೊಂದು ಇಪ್ಪತ್ತ್ಮೂರರವರೆಗೆ ಮತ್ತೊಮ್ಮೆ ಹೊಸ ಬಾಂಡ್ ಸೀರೀಸ್ಗಳನ್ನ ಬಿಡುಗಡೆ ಮಾಡಿದೆ ಇದು ಭಾರತ ದೇಶದ ಎಸ್ ಬಿ ಐನಲ್ಲಿರುವಂಥ ಇಪ್ಪತ್ತೊಂಬತ್ತು ಶಾಖೆಗಳ ಮೂಲಕ ಬಾಂಡ್ಗಳನ್ನ ಪಡಲಿಕ್ಕೆ ಅವಕಾಶವನ್ನು ಸರ್ಕಾರ ನೋಡಿದೆ ಈ ಚುನಾವಣಾ ಬಾಂಡ್ಗಳಂದರೆ ಏನು ಅನ್ನೋಂಥದ್ದನ್ನು ಒಂದು ಸರಿ ನೋಡೋಣ ಮೂಲಭೂತವಾಗಿ ಇದರ ಮೇಲಿರುವಂಥದ್ದು ದೊಡ್ಡ ಆರೋಪ ಅಂದರೆ ಇದು ಗುಪ್ತವಾಗಿ ಯಾರು ಬೇಕಾದರೂ ಹಣ ನೀಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಅನ್ನುವಂಥದ್ದು ಎಲ್ಲರೂ ಚರ್ಚೆ ಮಾಡ್ತಿರುವಂಥ ವಿಷಯ ಇದ್ರ ಜೊತೆಗೆ ಜನವರಿ ಎರಡರಂದು ಭಾರತ ಸರ್ಕಾರ ತನ್ನ ಗೆಜೆಟ್ ನೋಟಿಫಿಕೇಷನ್ ಮೂಲಕ ಇದನ್ನು ಬಿಡುಗಡೆ ಮಾಡಿದೆ ಇದು ಎಸ್ ಬಿ ಐ ಮೂಲಕ ಬಾಂಡ್ಗಳು ಬಿಡುಗಡೆ ಆಗ್ತವೆ ಈ ಬಿಡುಗಡೆಯಾದಂಥ ಬಾಂಡ್ಗಳನ್ನ ಯಾವುದೇ ವ್ಯಕ್ತಿ ಸಂಘಟನೆ ಸಂಸ್ಥೆ ಉದ್ಯಮಿಗಳು ಉದ್ಯಮಿಕ ಸಂಸ್ಥೆಗಳು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಒಂದು ಕೋಟಿ ಮೌಲ್ಯದ ಎಷ್ಟು ಬಾಕಿಯಾದರೂ ಬ್ಯಾಂಡ್ಗಳನ್ನು ಬ್ಯಾಂಡ್ಗಳನ್ನು ಖರೀದಿ ಮಾಡ್ಬೋದು ಮತ್ತು ತಮ್ಮ ಇಷ್ಟದ ರಾಜಕೀಯ ತಮ್ಮ ಪಕ್ಷಕ್ಕೆ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಇವನ್ನು ನೀಡ್ಬೋದು ಇದರಲ್ಲಿ ಯಾರು ಹಣ ನೀಡ್ತಾರೆ ಅವರ ಹೆಸರು ಎಲ್ಲೂ ಕೂಡ ಇರುವುದಿಲ್ಲ ಹೀಗಾಗಿ ಈ ಮಾಹಿತಿ ಗುಪ್ತವಾಗಿರುತ್ತದೆ ಈ ಮಾಹಿತಿಯನ್ನು ಯಾವ ಸಾರ್ವಜನಿಕರಿಗೂ ಯಾವ ಹಂತದಲ್ಲೂ ಕೂಡ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇದೇ ಈ ಒಂದು ವ್ಯವಸ್ಥೆ ಒಂದು ಮುಖ್ಯವಾದ ಉದ್ದೇಶ ಯಾರ್ಯಾರಿಗೆ ಅವರು ಹಣವನ್ನು ನೀಡಬೋದು ಎಂಥ ರಾಜಕೀಯ ಪಕ್ಷಗಳಿಗೆ ನೀಡ್ಬೋದು ಅಂತಂದರೆ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ನೋಂದಾಯಿತವಾದಂಥ ಮತ್ತು ಲೋಕಸಭೆ ಮತ್ತು ರಾಜ್ಯಸಭಾ ವಿಧಾನಸಭೆ ಚುನಾವಣೆಗಳಲ್ಲಿ ಒಂದು ಪರ್ಸೆಂಟ್ಗಿಂತ ಹೆಚ್ಚಿನ ಮತ ಪಡೆದಂಥ ಯಾವುದೇ ರಾಜಕೀಯ ಪಕ್ಷಕ್ಕೆ ಹಣವನ್ನು ನೀಡ್ಬೋದು ಪಕ್ಷ ಈ ಬಂದಂಥ ಹಣವನ್ನು ನಿರ್ದಿಷ್ಟ ಅವಧಿಯಲ್ಲಿ ನಗದಿ ನಿಗದೀಕರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಸರ್ಕಾರ ಒಂದು ಕಾಲಮಿತಿಯನ್ನು ನೀಡುತ್ತೆ ಆ ಕಾಲಮಿತಿಯೊಳಗೆ ಈ ಹಣವನ್ನು ಉಪಯೋಗ ಮಾಡಿಕೊಳ್ಬೇಕಾಗುತ್ತೆ ಹಣ ಯಾರು ನೀಡ್ತಾರೆ ಅವರ ಆದಾಯ ಮೂಲವನ್ನು ಎಲ್ಲೂ ಕೇಳೋದಿಲ್ಲ ಇಷ್ಟೇ ಆದಾಯ ಮಾಡಬೇಕು ಅನ್ನೋಂಥದ್ದು ಕೂಡ ನಿಯಮವಿಲ್ಲ ಎಷ್ಟು ಆದಾಯ ಇದ್ದರೂ ಕೂಡ ಎಷ್ಟೇ ಲಾಭವನ್ನು ತಮ್ಮ ಕಂಪನಿಯಲ್ಲಿ ಅವರು ಮಾಡಿದರೂ ಕೂಡ ಈ ಹಣವನ್ನು ಅವರು ನೀಡ್ಬೋದು ಅಂತೇಳಿದೆ ಆದರೆ ಈ ಚರ್ಚೆಗೆ ಕಾರಣ ಆಗಿರೋದು ಏನಪ್ಪ ಅಂತಂದರೆ ಇದು ಮುಖ್ಯವಾಗಿ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಸರ್ಕಾರ ಈ ತಂದಿರೋದ್ರಂಥದ್ದು ಮೊದಲಿದ್ದಂಥ ರಾಜಕೀಯ ಪಕ್ಷಗಳಿಗೆ ಹಣ ನೀಡಲಿಕ್ಕಿರುವಂಥ ವ್ಯವಸ್ಥೆಗೂ ಈಗಿರುವಂಥ ವ್ಯವಸ್ಥೆಗೂ ಏನು ಬದಲಾವಣೆ ಅಂತೇಳಿ ನಾವು ನೋಡೋಣ ಮೊದಲೇದಾಗಿದ್ದಂಥ ವ್ಯವಸ್ಥೆಯಲ್ಲಿ ಯಾರೇ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ರಾಜಕೀಯ ಪಕ್ಷಗಳಿಗೆ ನೀಡಿದರೆ ಅಂಥವರ ಮಾಹಿತಿಯನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಬೇಕಾಗಿತ್ತು ಆ ಮಾಹಿತಿ ಎಲ್ಲರಿಗೂ ಕೂಡ ಸಿಗ್ತಾಯಿತ್ತು ಅದರ ಹೊರತುಪಡಿಸಿ ಒಳಗಡೆ ಹಣ ನೀಡಿದಂಥವ್ರ ಮಾಹಿತಿ ಕೊಡೋದು ಬೇಕಾಗಿರಲಿಲ್ಲ ಆದರೆ ಈಗ ಬದಲಾವಣೆ ತಂದಿರೋದ್ರಿಂದ ಯಾರು ಎಷ್ಟು ಹಣವನ್ನು ನೀಡಿದರೂ ಕೂಡ ಅದರ ಮಾಹಿತಿಯನ್ನು ಯಾರಿಗೂ ಕೂಡ ನೀಡುವ ಅವಶ್ಯಕತೆ ಇಲ್ಲ ಮತ್ತು ಯಾರಿಗೂ ಕೂಡ ಆ ಮಾಹಿತಿ ಸಿಗೋದಿಲ್ಲ ಇದು ಒಂದು ಮಹತ್ತರವಾದಂಥ ಒಂದು ಬದಲಾವಣೆ ಮತ್ತು ಇದಕ್ಕಿಂತ ಮುಂಚೆ ಯಾವುದೇ ಕಂಪನಿ ಅಥವಾ ಸಂಸ್ಥೆ ಪತಿಗಳು ತಮ್ಮ ಆದಾಯಕ್ಕಿಂತ ಅಥವಾ ತಮ್ಮ ಲಾಭಕ್ಕಿಂತ ಏಳು ಪರ್ಸೆಂಟ್ಗಿಂತ ಹೆಚ್ಚಿಗೆ ಹಣವನ್ನು ನೀಡಲಿಕ್ಕೆ ಅವಕಾಶ ಇರಲಿಲ್ಲ ಈಗಾಗಿರುವಂಥ ಬದಲಾವಣೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ತೆಗೆದುಹಾಕಲಾಗಿದೆ ಇದನ್ನು ಈ ಬದಲಾವಣೆಗಳನ್ನು ತರಲಿಕ್ಕೋಸ್ಕರ ಸರ್ಕಾರ ಆರ್ ಪಿ ಎ ಆ್ಯಕ್ಟ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಬದಲಾವಣೆ ತಂದಿದೆ ಕಂಪನೀಸ್ ಆ್ಯಕ್ಟ್ ಟೂ ತೌಸಂಡ್ ಥರ್ಟೀನಲ್ಲಿ ಬದಲಾವಣೆ ತಂದಿದೆ ಇನ್ಕಮ್ ಟ್ಯಾಕ್ಸ್ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಬದಲಾವಣೆ ತಂದಿದೆ ಫಾರಿನ್ ಕಾಂಟ್ರಿಬ್ಯೂಷನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ಗೂ ಕೂಡ ಸರ್ಕಾರ ಬದಲಾವಣೆ ತಂದಿದೆ ಈ ಎಲ್ಲ ಆ್ಯಕ್ಟ್ಗಳಿಗೂ ಬದಲಾವಣೆ ತಂದು ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಇವೆಲ್ಲ ಮಾಡ್ಬೋದು ಅಂಥೇಳಿ ಬದಲಾವಣೆ ತಂದಿದೆ ಈ ಬದಲಾವಣೆಗಳನ್ನು ಸರ್ಕಾರದ ಸಂಸ್ಥೆಗಳೇ ವಿರೋಧಿಸಿದ್ದಾವೆ ಮಜಾ ಅಂದರೆ ಅವುಗಳಲ್ಲಿ ನೋಡಬೇಕಂತಂದರೆ ನಾವು ಆರ್ ಬಿ ಐ ತನ್ನ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರ ಪತ್ರದಲ್ಲೇ ಇದನ್ನು ತಿಳಿಸ್ಬಿಟ್ಟು ಇದರಿಂದ ಶೆಲ್ ಕಂಪನಿಗಳು ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ಇದರಿಂದ ನಮಗೆ ಲೆಕ್ಕಪತ್ರವನ್ನು ನಿಗಾ ಇಡಲಿಕ್ಕೆ ಆಗೋದಿಲ್ಲ ಕಂಪನಿಗಳು ಮತ್ತು ಉದ್ಯಮಿಗಳು ಏನಾದರೂ ತಪ್ಪು ದಂಧೆಯಲ್ಲಿ ತೊಡಗಿದರೆ ಮತ್ತು ತಮ್ಮ ಕಪ್ಪು ಹಣವನ್ನು ಇದರಲ್ಲಿ ತೊಡಗಿಸ್ಕೊಂಡ್ರೆ ಅದರ ಮಾಹಿತಿ ನಮಗೆ ಸಿಗಲಾರದಂತೆ ಆಗುತ್ತೆ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿತ್ತು ಅದೇ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೂ ಕೂಡ ತನ್ನ ಆಕ್ಷೇಪಣೆಗಳನ್ನು ಇದಕ್ಕೆ ವ್ಯಕ್ತಪಡಿಸಿತ್ತು ಇದರ ಮೂಲಕ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪತ್ರ ಬರೆದುಬಿಟ್ಟು ಇದರಿಂದಾಗಿ ಏನೇನು ತೊಂದರೆಗಳಾಗ್ತವೆ ಅನ್ನೋಂಥದ್ದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೂ ಕೂಡ ಸರ್ಕಾರಕ್ಕೆ ತಿಳಿಸಿತ್ತು ಇವೆಲ್ಲ ಆಕ್ಷೇಪಣೆಗಳನ್ನು ಸರ್ಕಾರ ಬದಿಗೊತ್ತಿ ಇದಕ್ಕೆ ಬದಲಾವಣೆ ಜನವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಬದಲಾವಣೆಗಳನ್ನು ತಂದು ಈ ಕಾಯ್ದೆಯನ್ನು ಊರ್ಜಿತಗೊಳಿಸಿದೆ ಇದರಿಂದ ಪ್ರಜಾಪ್ರಭುತ್ವಕ್ಕೆ ತುಂಬ ಧಕ್ಕೆ ಆಗಿದೆ ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆಗಿದೆ ಮತ್ತು ಇದರಿಂದ ನಮ್ಮ ನಿಮ್ಮ ಜನರ ಒಂದು ಮಾಹಿತಿ ಏನಿದೆ ಅದು ಸಿಗಲಾರ್ದಂತೆ ಆಗುತ್ತೆ ಹೇಳಿಬಿಟ್ಟು ಬಹಳಷ್ಟು ಜನ ಇದಕ್ಕೆ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ ಈಗ ಸದ್ಯಕ್ಕೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಈಗಾಗಲೇ ಆಗಿದೆ ಈ ಇದು ಈ ಚರ್ಚೆಯ ಮೂಲ ಅಂಶಗಳೇನಿದ್ದಾವೆ ಮತ್ತು ಯಾಕೆ ಇದು ಚರ್ಚೆಗೆ ಉಲ್ಲಂಘನೆ ಬಂದಿದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಮೊದಲನೇದಾಗಿ ಮಾಹಿತಿ ಹಕ್ಕು ಕಾಯ್ದೆ ಏನಿದೆ ಆ ಕಾಯ್ದೆ ಪ್ರಕಾರ ಸರ್ಕಾರದ ಎಲ್ಲ ಚಟುವಟಿಕೆಗಳು ಎಲ್ಲ ನಡವಳಿಕೆಗಳು ಸಾರ್ವಜನಿಕರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥ ಮಾಹಿತಿ ಹಕ್ಕು ಕಾಯ್ದೆಯ ಎಲ್ಲ ಉದ್ದೇಶಗಳು ಕೂಡ ವಿಫಲವಾಗ್ತವೆ ಅನ್ನೋವಂಥದ್ದು ಬಹಳ ದೊಡ್ಡ ಒಂದು ಆರೋಪ ಇದರಲ್ಲಿ ಯಾರು ಹಣ ನೀಡ್ತಾರೆ ಅವ್ರ ಮಾಹಿತಿ ಯಾರಿಗೂ ಸಿಗೋದಿಲ್ಲ ಹೀಗಾಗಿ ಸಾರ್ವಜನಿಕರಿಗೆ ಒಂದು ನಮ್ಮ ದೇಶದ ಬಹುದೊಡ್ಡ ಚುನಾವಣೆಗಳ ವ್ಯವಸ್ಥೆಯ ಬಗ್ಗೆ ಸಂಶಯ ಉಂಟು ಮಾಡಲಿಕ್ಕೆ ಇದು ಕಾರಣ ಆಗುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಆಪಾದನೆ ಇದು ಪಕ್ಷದ ಬಗ್ಗೆ ಪಕ್ಷ ಹಣವನ್ನು ಹೇಗೆ ಬಳಕೆ ಮಾಡುತ್ತದೆ ಈ ಹಣವನ್ನು ಯಾವ ರೀತಿ ವಿನಿಯೋಗಿಸುತ್ತದೆ ಕ್ರಮಬದ್ಧವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ನಿಬಂಧನೆಗಳನ್ನು ನಡೆಸಿದೆ ಅದರ ಪ್ರಕಾರನೇ ಚುನಾವಣೆಗೆ ಉಪಯೋಗ ಮಾಡುತ್ತಾ ಅಥವಾ ಬೇರೆ ಕಾರ್ಯಗಳಿಗೂ ಕೂಡ ಉಪಯೋಗ ಮಾಡುತ್ತಾ ಮತ್ತು ಪಕ್ಷ ಯಾವುದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಬಾರ್ದು ಅಂತೇಳಿ ನಿಷೇಧಿಸಿದೆ ಅಂಥ ಚಟುವಟಿಕೆಗಳಿಗೂ ಕೂಡ ಈ ಹಣವನ್ನು ಉಪಯೋಗ ಮಾಡುತ್ತ ಅನ್ನೋವಂಥದ್ದು ಇದರಿಂದ ಆಗೋದಿಲ್ಲ ಅದೇ ರೀತಿ ಒಬ್ಬ ಅಭ್ಯರ್ಥಿಯ ಚಟುವಟಿಕೆಗಳಿಗೂ ಕೂಡ ಈಗ ನಾವು ಅಭ್ಯರ್ಥಿಯ ಶಿಕ್ಷಣದ ಬಗ್ಗೆ ಮಾಹಿತಿ ಪಡಿತೀವಿ ಅವ್ರ ವಿದ್ಯಾರ್ಹತೆ ಬಗ್ಗೆ ಮಾಹಿತಿ ಪಡಿತೀವಿ ಅವರ ಇತರೆ ಎಲ್ಲ ವೈಯಕ್ತಿಕ ವಿಷಯ ವಿಷಯಗಳ ಬಗ್ಗೆ ಚುನಾವಣಾ ಆಯೋಗ ಕಾಲ ಕಾಲಕ್ಕೆ ಅವರ ಮಾಹಿತಿಯನ್ನು ಹೊರಗಡೆ ಬಿಡುತ್ತೆ ಮತ್ತು ಅದು ಎಲ್ಲರಿಗೂ ಲಭ್ಯವಾಗುತ್ತೆ ಆದರೆ ಅವರಿಗೆ ಮುಖ್ಯವಾಗಿ ಬರ್ತಿರುವಂಥ ಹಣ ಎಲ್ಲಿಂದ ಬಂದ್ ಮೂಲನೇ ಸಿಗದೇ ಇರೋದರಿಂದ ಅವರು ಒಟ್ಟಾರೆ ಎಷ್ಟು ಹಣ ಖರ್ಚು ಮಾಡಿದರೂ ಕೂಡ ಆದಾಯದ ಮೂಲಗಳನ್ನು ಲೆಕ್ಕ ಹಾಕಲಿಕ್ಕೆ ಜನಗಳಿಗೆ ಮಾಹಿತಿಯೇ ಸಿಗೋದಿಲ್ಲ ಸೊ ಇದು ಒಂದು ಮಹ ದೊಡ್ಡ ಲೋಪ ಅನ್ನುವಂಥದ್ದು ಒಂದು ಎರಡನೇದು ಇದು ಭ್ರಷ್ಟಾಚಾರಕ್ಕೆ ನಾಂದಿ ಮಾಡಿಕೊಡುತ್ತೆ ಅಂಥೇಳಿ ಈಗ ಉದಾಹರಣೆಗೆ ಯಾರೇ ಒಂದು ಒಳ್ಳೆಯ ಕಾಂಟ್ರಾಕ್ಟ್ಗಳ್ನ ಹಿಡಬೇಕು ಅಂತಿದ್ದರೆ ಮುಂಚಿತವಾಗಿ ಸರ್ಕಾರಕ್ಕೆ ಹಣ ನೀಡಿ ಮುಂದೆ ಸರ್ಕಾರ ರಚನೆಯಾದಾಗ ನನಗೆ ಇಂತಿಂಥ ಕಾಂಟ್ರಾಕ್ಟ್ಗಳು ಬೇಕು ಅಥವಾ ಇಂತಿಂಥ ಸಂಸ್ಥೆಗಳ್ ನಾನು ಪಡೀಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅಂಥ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಯಾಕಂದರೆ ಸಾರ್ವಜನಿಕರಿಗೆ ಮಾಹಿತಿ ಇರೋದಿಲ್ಲ ಯಾರ್ಯಾರು ಹಣ ನೀಡಿದರು ಎಷ್ಟು ನೀಡಿದರು ಯಾಕೆ ನೀಡಿದರು ಮತ್ತು ಸರ್ಕಾರ ಹಣನ ಏನು ಮಾಡ್ತು ಅಂತೇಳಿ ಉದಾಹರಣೆಗೆ ವೇದಾಂತ ಮೈನಿಂಗ್ ಬಗ್ಗೆ ದೊಡ್ಡ ಆರೋಪ ಇದೆ ಅವರು ಸರ್ಕಾರಕ್ಕೆ ಭಾಳಷ್ಟು ಹಣ ಕೊಟ್ಟಿದ್ದರು ಹಾಗಾಗಿ ಅವ್ರಿಗೆ ಮೈನಿಂಗ್ ಕಾಂಟ್ರಾಕ್ಟ್ಗಳು ಸುಲಭವಾಗಿ ಸಿಕ್ಕು ಅಂತೇಳಿಬಿಟ್ಟು ಹೇಳುವಂಥದ್ದಿದೆ ಅದೇ ರೀತಿ ಸರ್ಕಾರದ ಯೋಜನೆಗಳನ್ನು ಲಾಭ ಪಡೀಲಿಕ್ಕೆ ಮುಂಚಿತವಾಗಿಯೇ ಹಣ ಕೊಟ್ಬಿಟ್ಟು ಸರ್ಕಾರ ಇತ್ತಿಂಥ ಯೋಜನೆಗಳನ್ನು ಮಾಡಬೇಕು ಮತ್ತು ಅದರ ಲಾಭ ತಮ್ಮ ತಮ್ಮ ಕಂಪನಿಗಳಿಗೆ ಸಿಗುವಂಥ ಯೋಜನೆಗಳನ್ನು ಮಾಡಲಿಕ್ಕೆ ಮುಂಚಿತವಾಗಿ ಹಣ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯತೆ ಇದೆ ಅದೇ ರೀತಿ ಯಾವುದಾದ್ರೂ ಒಂದು ಕಾನೂನು ತಮ್ಮ ಚಟುವಟಿಕೆಗೆ ತೊಂದರೆ ಆಗ್ತಾ ಇದ್ದರೆ ಮುಂಚಿತವಾಗಿ ರಾಜಕೀಯ ಪಕ್ಷಗಳಿಗೆ ಹಣ ಕೊಟ್ಟು ಅವು ಅಧಿಕಾರಕ್ಕೆ ಬಂದ ನಂತರ ತಮಗೆ ಬೇಕಾದ ಕಾನೂನಲ್ಲಿ ಏನೇನು ಬೇಕಾ ಬದಲಾವಣೆಗಳನ್ನು ಮಾಡಿಕೊಂಡು ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ ಅದೇ ರೀತಿ ಈಗ ಸಾಲ ಇದೆ ಉದಾಹರಣೆಗೆ ಸಾಲ ಮನ್ನಾ ಮಾಡಿಕೊಳ್ಳಿಕ್ಕೆ ಇರುವಂಥ ಅವಕಾಶಗಳು ಸರ್ಕಾರದ ಅವಕಾಶಗಳನ್ನು ಮುಂಚಿತವಾಗಿ ಹಣ ಕೊಟ್ಟು ಅವಕ್ಕೋಸ್ಕರ ಮುಂಗಡವಾಗಿ ಒಂದು ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗಲಿಕ್ಕೆ ಉಪಯೋಗ ಮಾಡ್ಕೊಳ್ಬೋದಂಥ ಒಂದು ಅವಕಾಶ ಕೂಡ ಇದರಲ್ಲಿದೆ ಸೊ ಇದರ ಜೊತೆಗೆ ಸರ್ಕಾರದಲ್ಲಿ ಇದೊಂದು ದಂಧೆಯಾಗಿಯೂ ಕೂಡ ಕೆಲವರು ತೆಗೆದುಕೊಂಡು ಬಿಳ್ಬಿಡ್ಬೋದು ಅವರಿಗೆ ಸರ್ಕಾರದಲ್ಲಿ ಯಾರು ಪರಿಚಯ ಇಲ್ಲದಿದ್ದರೂ ಕೂಡ ತಾವು ಮುಂಚಿತವಾಗಿ ಕೆಲವರಿಂದ ಹಣ ಪಡೆದುಬಿಟ್ಟು ನಾನು ಇಂಥ ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತೇಳಿ ಸರ್ಕಾರಕ್ಕೆ ದೇಣಿಗೆಯನ್ನು ಕೊಟ್ಟು ನಂತರ ಆ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಒಂದು ಒಂದು ದಂಧೆಯನ್ನಾಗಿ ಕೂಡ ಇದನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುತ್ತದೆ ಮತ್ತೊಂದು ಇದರಲ್ಲಿ ತನ್ನ ಆದಾಯದ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮಿತಿಗಿಂದ ತೆಗೆದುಹಾಕಿರೋದ್ರಿಂದ ಯಾರು ಎಷ್ಟೇ ಹಣವನ್ನು ಬೇಕಾದರೂ ಕೂಡ ವಿನಿಯೋಗಿಸ್ಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಈಗ ವಿದೇಶದಲ್ಲಿರುವಂಥ ಕೆಲವು ಕಂಪ್ನಿಗಳು ಭಾರತದ ತಮ್ಮ ಪಾಲುದಾರ ಕಂಪನಿಗಳ ಮೂಲಕ ಸರ್ಕಾರಗಳಿಗೆ ಹಣ ನೀಡಿ ತಮಗೆ ಬೇಕಾದಂಥ ನೀತಿಗಳನ್ನ ಕಾನೂನುಗಳನ್ನು ಈ ನಮ್ಮ ದೇಶದಲ್ಲಿ ರೂಪಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಅನ್ನುವಂಥದ್ದು ಒಂದು ಆರೋಪ ಭಾಳಷ್ಟು ಜನ ಹೇಳ್ತಿರುವಂಥದ್ದು ಇಲ್ಲಿವರೆಗೆ ಬೇರೆ ದೇಶದವರು ನಮ್ಮಲ್ಲಿ ಹಣ ತೊಡಗಿಸ್ಕೊಳ್ಳಿಕ್ಕೆ ಭಾಳಷ್ಟು ನಿಬಂಧನೆಗಳಿದ್ದವು ಈ ಕಾನೂನಿನ ಮೂಲಕ ಅವು ಸಡಿಲವಾಗಿರೋದ್ರಿಂದ ನಮ್ಮ ದೇಶದ ಯಾವುದಾದ್ರೂ ಒಂದು ಪಾಲುದಾರ ಸಂಸ್ಥೆಯ ಮೂಲಕ ಹಣ ನೀಡಿಬಿಟ್ಟು ತಮಗೆ ಬೇಕಾದ ಕಾನೂನು ತಮ್ಮ ಬೇಕಾದ ಕೆಲಸವನ್ನು ವಿದೇಶಿ ಕಂಪನಿಗಳು ಮಾಡಿಸ್ಕೊಳ್ಬೋದು ಅನ್ನೋವಂಥದ್ದು ಕೂಡ ಇದು ಒಂದು ಆರೋಪ ಇದರ ಜೊತೆಗೆ ಈಗ ಈ ಸರ್ಕಾರಕ್ಕೆ ಇದು ಯಾರಿಗೂ ಮಾಹಿತಿ ಸಿಗೋದಿಲ್ಲ ಅಂದರೂ ಕೂಡ ಎಸ್ ಬಿ ಐ ಮೂಲಕ ಇದೆಲ್ಲ ಚಟುವಟಿಕೆ ನಡೀತಿರೋದ್ರಿಂದ ಎಸ್ ಬಿ ಐ ಸರ್ಕಾರದ ಒಂದು ಕಂಟ್ರೋಲಲ್ಲಿರೋದರಿಂದ ಸರ್ಕಾರಕ್ಕೆ ಎಸ್ ಬಿ ಐಯಿಂದ ಮಾಹಿತಿ ತೆಗೆದುಕೊಳ್ಳೋದು ಸುಲಭ ಆಗಿರೋದ್ರಿಂದ ಸರ್ಕಾರ ವಿಪಕ್ಷಗಳಿಗೆ ಯಾರು ಹಣ ನೀಡಿದರೆ ಅವರ ವಿವರಗಳನ್ನ ಪಡ್ಕೊಂಡು ಅವ್ರನ್ನ ಇ ಡಿ ಮತ್ತು ಸಿ ಬಿ ಐ ಮೂಲಕ ಅವ್ರಿಗೆ ಟಾರ್ಗೆಟ್ ಮಾಡಿಬಿಟ್ಟು ಅವ್ರಿಗೆ ತೊಂದರೆ ಕೊಡ್ಬೋದು ಅನ್ನೋವಂಥದ್ದು ಕೂಡ ಒಂದು ಸಂಶಯ ಇದೆ ಹೀಗಾಗಿ ವಿರೋಧ ಪಕ್ಷಗಳನ್ನ ಈಗಾಗಲೇ ಭಾಳಷ್ಟು ಟೀಕೆ ಇದೆ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತೇಳಿ ಅಂತ ಟಾರ್ಗೆಟ್ ಮಾಡಲಿಕ್ಕೆ ಒಂದು ನಿರ್ದಿಷ್ಟ ಕಂಪನಿಗಳು ಅಥವಾ ಸಾರ್ವಜನಿಕರನ್ನ ಗುರುತಿಸಲಿಕ್ಕೂ ಕೂಡ ಇದನ್ನು ಉಪಯೋಗ ಮಾಡ್ಬೋದು ಅನ್ನೋ ಒಂದು ಆರೋಪ ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ಇಲ್ದಿರೋದ್ರಿಂದ ಪಕ್ಷ ಈ ಹಣವನ್ನು ಯಾವ ಕೆಲಸಕ್ಕೆ ಉಪಯೋಗಿಸ್ತಿದೆ ಎಂಬುದು ಕೂಡ ಗೊತ್ತಾಗೋದಿಲ್ಲ ಈ ಸರ್ಕಾರ ಅದನ್ನು ಏನು ಬರೀ ಚುನಾವಣೆಗೆ ಮಾತ್ರ ಉಪಯೋಗ ಮಾಡುತ್ತಾ ಅಥವಾ ಅವು ತಮ್ಮ ಬೇರೆ ಬೇರೆ ಕೆಲಸಗಳಿಗೆ ತಮ್ಮ ಆಫೀಸ್ಗಳನ್ನ ಕಟ್ಕೊಳ್ಳಲಿಕ್ಕೆ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಮತ್ತು ಬೇರೆ ಖಾಸಗಿ ಉಪಯೋಗಕ್ಕೂ ಕೂಡ ಈ ಹಣ ಉಪಯೋಗ ಪಡ್ಕೊಳ್ಬೋದಾ ಅನ್ನೋವಂಥದ್ದು ಒಂದು ದೊಡ್ಡ ಆರೋಪ ಈಗ ಬಹಳ ಮುಖ್ಯವಾಗಿ ಏನಂತಂದರೆ ದೊಡ್ಡ ಆಪಾದನೆ ಅಂತಂದರೆ ಒಬ್ಬ ಅಭ್ಯರ್ಥಿಯ ಚುನಾವಣಾ ವೆಚ್ಚ ಕೆಲವು ರಾಜ್ಯಗಳಲ್ಲಿ ಎಪ್ಪತ್ತೈದು ಇದೆ ಕೆಲವು ರಾಜ್ಯಗಳಲ್ಲಿ ತೊಂಬತ್ತೈದು ಲಕ್ಷದವರೆಗೂ ಚುನಾವಣಾ ಮಿತಿ ಅಂತ ಒಂದು ಚುನಾವಣಾ ಆಯೋಗ ಫಿಕ್ಸ್ ಮಾಡಿದೆ ಆದರೆ ಕಲೆಕ್ಟ್ ಆಗಿರುವಂಥದ್ದು ಹಣವನ್ನು ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಐದು ಸಾವಿರಕ್ಕಿಂತ ಚಿಲ್ಲರೆ ಹಣ ಸಿಕ್ಕಿದೆ ಒಂದು ಚುನಾವಣೆ ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗ ಒಂದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಒಂದು ಎಪ್ಪತ್ತೈದರಿಂದ ತೊಂಬತ್ತೈದು ಲಕ್ಷ ಮಿತಿ ಮಾಡಿದೆ ಅಂತಂದರೆ ನಮ್ಮ ದೇಶದ ಎಲ್ಲ ಲೋಕಸಭೆಯ ಸದಸ್ಯರ ಚುನಾವಣೆಗೆ ಐನೂರು ಕೋಟಿ ರೂಪಾಯಿ ವೆಚ್ಚ ಆಗ್ಬೋದು ಆದರೆ ಈಗಾಗಲೇ ಐದು ಸಾವಿರ ರೂಪಾಯಿ ಕೋಟಿ ಹಣ ಶೇಖರಣೆ ಆಗಿದೆ ಇಷ್ಟೊಂದು ಹಣ ಯಾಕೆ ಬೇಕು ಈಗ ವೆಚ್ಚ ಒಂದು ಚುನಾವಣಾ ವೆಚ್ಚವನ್ನು ಇನ್ನು ಚುನಾವಣಾ ಆಯೋಗ ಮಾಡಿದೆ ಅದರ ಮಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಅದನ್ನು ನಿರ್ಬಂಧನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತಾ ಹಣವನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅನ್ನೋದೇ ಇರೋದ್ರಿಂದ ಈ ಚುನಾವಣಾ ಮಿತಿಯ ಮೇಲೆ ವೆಚ್ಚಕ್ಕೆ ಒಂದು ಒಂದು ವೆಚ್ಚಕ್ಕೆ ಏನು ಕಡಿವಾಣ ಹಾಕಿದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಚುನಾವಣಾ ಆಯೋಗಕ್ಕೆ ಸಾಧ್ಯತೆಯೇ ಆಗೋದಿಲ್ಲ ಅನ್ನೋಂಥದ್ದು ಒಂದು ದೊಡ್ಡ ಆರೋಪ ಒಂದು ಇದರ ಜೊತೆಗೆ ಈಗ ಕೆಲವು ಪಕ್ಷಗಳಿಗೆ ನಾವು ಈಗಾಗಲೇ ನೋಡಿದ ಹಾಗೆ ಬಿ ಜೆ ಪಿ ಪಕ್ಷಕ್ಕೆ ಐದು ಸಾವಿರದ ಚಿಲ್ಲರೆ ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಕಾಂಗ್ರೆಸ್ಗೆ ಒಂಬೈನೂರು ಕೋ ಚಿಲ್ಲರೆ ಕೋಟಿ ಹಣ ಸಿಕ್ಕಿದೆ ಅದೇ ರೀತಿ ಬೇರೆ ಬೇರೆ ಪಕ್ಷಗಳಿಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೆಲವು ಪಕ್ಷಗಳಿಗೆ ಬರೀ ಎರಡು ಕೋಟಿ ಹೀಗೆಲ್ಲ ಹಣ ಸಿಕ್ಕಿದೆ ಹೀಗೆ ಅಸಮಾನವಾಗಿ ಸಾರ್ವಜನಿಕರಿಂದ ಬಂದಂಥ ಹಣ ಸಿಕ್ಕಾಗ ಒಂದು ಚುನಾವಣೆಯಲ್ಲಿ ಸಮಾನವಾದಂಥ ಸ್ಪರ್ಧೆ ಅವಕಾಶ ಇರೋದಿಲ್ಲ ಅನ್ನೋವಂಥದ್ದು ಒಂದು ಆರೋಪ ಇದೆಲ್ಲದಕ್ಕಿಂತ ಬಹಳ ದೊಡ್ಡ ಒಂದು ಆಪಾದನೆ ಅಥವಾ ಒಂದು ಸಮಸ್ಯೆ ಏನಂತಂದರೆ ಈಗ ಉದ್ಯಮಪತಿಗಳು ಬಹಳಷ್ಟು ಹಣ ಇದ್ದಂಥವರು ಹಣವನ್ನು ಕೊಟ್ಟು ಒಂದು ಸರ್ಕಾರವನ್ನು ರಚಿಸಿದರೆ ಅಂಥವರ ಹಣದಿಂದ ರಚನೆ ಆದಂಥ ಒಂದು ಸರ್ಕಾರ ಜನಪರವಾದಂಥ ಜನರಿಗೆ ಬೇಕಾದಂಥ ಸಮಸ್ಯೆಗಳ ಬಗ್ಗೆ ಕಾನೂನನ್ನು ಮಾಡಲಿಕ್ಕೆ ಸಾಧ್ಯವೇ ಅಂತೇಳಿ ಯಾವುದೇ ಕಾನೂನ ರಚನೆ ಮಾಡಿದಾಗಲೂ ಕೂಡ ಅದರಲ್ಲಿ ಹಿತಾಸಕ್ತಿಗಳು ಇರ್ತವೆ ಉದ್ಯಮಪತಿಗಳು ಹಿತಾಸಕ್ತಿನೂ ಇರುತ್ತೆ ಜನರ ಹಿತಾಸಕ್ತಿಯೂ ಕೂಡ ಇರುತ್ತೆ ಸಾಮಾನ್ಯವಾಗಿ ಇವೆರಡೂ ಹಿತಾಸಕ್ತಿಗಳು ಒಂದಕ್ಕೊಂದು ತದ್ವಿರುದ್ಧವಾಗಿರ್ತವೆ ಇಬ್ಬರಿಗೂ ಸಹಾಯ ಮಾಡುವಂಥ ಕಾನೂನನ್ನು ರಚನೆ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಆದರೆ ಇವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕಂತಂದರೆ ಸರ್ಕಾರ ನಮ್ದಾಗಿರಬೇಕಂತಂದರೆ ಅದನ್ನು ಕೇಳುವಂಥ ಸರ್ಕಾರ ನಮ್ಮದಾಗಿರ್ಬೇಕಂತಂದರೆ ಹಣ ಜನರಿಂದ ಇರಬೇಕು ಜನರಿಂದ ಸೇರಿದಂಥ ಹಣ ಇರಬೇಕು ಅದನ್ನು ಉಪಯೋಗ ಮಾಡಿ ಮಾತ್ರ ಸರ್ಕಾರ ರಚನೆ ಆದಾಗ ಉದ್ಯಮಪತಿಗಳ ಒಂದು ಹಿಡಿತದಲ್ಲಿ ಸರ್ಕಾರ ಬರಲಿಕ್ಕೆ ಸಾಧ್ಯತೆ ಇಲ್ಲ ಹೀಗಾಗಿ ಮುಂದೆ ಇಂಥ ಒಂದು ಉದ್ಯಮಪತಿಗಳಿಂದ ಹಣ ಪಡೆದಂಥ ಸರ್ಕಾರ ಕಾನೂನುಗಳನ್ನು ಜನರ ಪರವಾಗಿ ರಚಿಸಲಿಕ್ಕೆ ಸಾಧ್ಯವ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದರ ಜೊತೆಗೆ ಈ ಕಂಪನಿಯಲ್ಲಿ ಭಾಳಷ್ಟು ಜನ ಷೇರುದಾರರು ಹಣ ವಿನಿಯೋಗಿಸಿರ್ತಾರೆ ಅವರು ಷೇರನ್ನು ತೆಗೆದುಕೊಂಡಿರ್ತಾರೆ ಕಂಪನಿ ತನಗೋಸ್ಕರ ಒಂದು ಏನು ಉತ್ಪಾದನೆ ಮಾಡುತ್ತೆ ಅದರಿಂದ ಲಾಭ ಮಾಡುತ್ತೆ ಆ ಲಾಭದಲ್ಲಿ ನನಗೆ ಸಿಗಲಿ ಅಂತೇಳಿ ಅವರ ಹಣವನ್ನು ಷೇರು ಹಣದಲ್ಲಿ ವಿನಿಯೋಗಿಸಿರ್ತಾರೆ ಸರ್ಕಾರಕ್ಕೆ ಆ ಸಂಸ್ಥೆಗಳು ಹಣವನ್ನು ನೀಡಿದಲ್ಲಿ ಸರ್ಕಾರಕ್ಕೆ ಹಣ ಈ ರೀತಿ ಹೋಗ್ತಾ ಇದ್ದರೆ ಷೇರುದಾರರಿಗೆ ತಾನು ನೀಡಿದಂಥ ಷೇರು ಹಣ ಏನಾಗ್ತಿದೆ ಅನ್ನೋವಂಥದ್ದು ಮಾಹಿತಿ ಸಿಗೋದಿಲ್ಲ ಯಾಕಂದರೆ ಕಂಪನಿಯೂ ಕೂಡ ಈ ಮಾಹಿತಿಯನ್ನು ಯಾರಿಗೂ ಸಾರ್ವಜನಿಕಗೊಳಿಸೋದಿಲ್ಲ ಮತ್ತು ಷೇರ್ದಾರ್ಗೂ ಕೂಡ ಈ ಮಾಹಿತಿ ಸಿಗೋದಿಲ್ಲ ಹೀಗಾಗಿ ಯಾರಿಗೂ ಕೂಡ ಈ ಮಾಹಿತಿ ಸಿಗಲಾರದಲ್ಲಿ ಉಳ್ಕೊಳ್ಳುತ್ತೆ ಅನ್ನೋವಂಥದ್ದು ಒಂದು ಬಹಳ ದೊಡ್ಡ ಆರೋಪ ಇದರ ಮೇಲೆ ಇದೆ ಜೊತೆಗೆ ಸಾರ್ವಜನಿಕೆಗೆ ಯಾರಿಂದ ಹಣ ಬರ್ತಿದೆ ಎಷ್ಟು ಹಣ ಬರ್ತಿದೆ ಅನ್ನೋಂಥದ್ದು ಮಾಹಿತಿನೇ ಇಲ್ಲ ಎಂದಾಗ ಕಪ್ಪು ಹಣ ಸಕ್ರಮಗೊಳಿಸಲಿಕ್ಕೆ ಇದೊಂದು ದೊಡ್ಡ ಯಂತ್ರ ಅಲ್ವ ಅನ್ನುವಂಥದ್ದು ಒಂದು ಈಗ ರಾಜಕಾರಣದಲ್ಲಿ ಕಪ್ಪು ಹಣ ಸಂಗ್ರಹಣೆ ಮಾಡಿದವ್ರೆ ತಮ್ಮ ಹಣವನ್ನು ರಾಜಕೀಯ ಪಕ್ಷಕ್ಕೆ ಈ ರೀತಿ ನೀಡಿ ಯಾರಿಗೂ ಗೊತ್ತಾಗಲ್ಲ ರಾಜಕೀಯ ಪಕ್ಷಕ್ಕೆ ಬರುತ್ತೆ ತಮಗೆ ಬರುತ್ತೆ ಮತ್ತು ಆ ಹಣವನ್ನು ಅವರು ತಮಗೆ ಹೇಗೆ ಬೇಕಾದರೂ ಉಪಯೋಗ ಮಾಡ್ಕೊಳ್ಬೋದು ಹೀಗಾಗಿ ರಾಜಕೀಯ ಪಕ್ಷದಲ್ಲಿರುವಂಥವರು ತಮ್ಮ ಎಲ್ಲ ಕಪ್ಪು ಹಣವನ್ನು ಅದನ್ನು ವೈಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಇದೊಂದು ಯಂತ್ರವಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದ್ರ ಬಗ್ಗೆ ಇರುವಂಥದ್ದು ದೊಡ್ಡ ಆರೋಪ ಇವಿಷ್ಟೆಲ್ಲ ಗಂಭೀರ ಆರೋಪಗಳು ಇದ್ರ ಮೇಲಿದ್ದಾವೆ ಸರ್ಕಾರ ಹೇಳುವಂಥದ್ದು ಮಾಹಿತಿಯನ್ನು ನಾವು ಎಲ್ಲರಿಗೂ ನೀಡಿದರೆ ಜನ ಧೈರ್ಯವಾಗಿ ಹಣ ನೀಡೋದಿಲ್ಲ ಮತ್ತು ಹಿಂಜರಿಕೆ ಉಂಟಾಗುತ್ತೆ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೀವಿ ಈ ಕಾನೂನನ್ನು ಮಾಡಿದ್ದೀವಿ ಅಂತೇಳಿ ಸರ್ಕಾರ ಹೇಳುತ್ತೆ ಆದರೆ ಇದೆಲ್ಲ ಮಾಹಿತಿಯನ್ನು ಇಷ್ಟೆಲ್ಲ ಮಾಹಿತಿ ನೀಡಬಾರ್ದು ಅಂತ ಸರ್ಕಾರ ಇದ್ದರೂ ಕೂಡ ಒಬ್ಬರು ನಿವೃತ್ತ ಕರ್ನಲ್ ಆದಂಥ ಲೋಕೇಶ್ ಬಾತ್ರಾರವರು ಆರ್ ಟಿ ಐ ಮೂಲಕ ಮಾಹಿತಿಯನ್ನು ತೆಗೆದು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿದ್ದಾರೆ ಇದನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಿದ್ದಾರೆ ನಾವೆಲ್ಲರೂ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಮತ್ತು ಈಗ ಇಂಥ ಒಂದು ಕಾನೂನು ಬಂದಿರೋದ್ರಿಂದ ಮತ್ತು ಅದರಿಂದ ಸರ್ಕಾರ ಲಾಭ ಮಾಡ್ಕೊಳ್ಳುತ್ತಿರೋದ್ರಿಂದ ಸಾರ್ವಜನಿಕರಾದಂಥವ್ರು ನಾವೇನು ಮಾಡಬೇಕು ನಮ್ಮ ಸರ್ಕಾರ ನಮಗೆ ಬೇಕಾದ ಕಾನೂನುಗಳನ್ನ ಮಾಡಬೇಕಂತಂದರೆ ಜನಪರವಾದಂಥ ಕಾನೂನುಗಳನ್ನು ಮಾಡಬೇಕು ಅಂತಂದರೆ ನಮಗೆ ಸರ್ಕಾರದಲ್ಲಿ ನಡೀತಿರುವಂಥ ಪ್ರತಿಯೊಂದು ವಿಷಯವೂ ಕೂಡ ಗೊತ್ತಾಗಬೇಕು ಅದರಲ್ಲಿ ನಾವು ಪಾಲ್ದಾರರಾಗಬೇಕು ಹಣ ಯಾರಿಂದ ಸಂಗ್ರಹಣೆ ಆಗ್ತಿದೆ ಯಾಕೆ ಸಂಗ್ರಹಣೆ ಆಗ್ತಿದೆ ಮತ್ತು ಅವರಿಗೆ ಸರ್ಕಾರ ಏನಾದರೂ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಅವರಿಗೆ ಸಹಾಯ ಮಾಡುತ್ತಾ ಮಾಡಲ್ವಾ ಇದೆಲ್ಲವನ್ನು ತಿಳಿದುಕೊಳ್ಳುವಂಥ ಹಕ್ಕು ನಮ್ಮದಾಗಿರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಇದರಲ್ಲಿ ಬದಲಾವಣೆ ತರಲಿಕ್ಕೋಸ್ಕರ ಪ್ರಯತ್ನ ಪಡಬೇಕು ಮತ್ತು ಈ ವಿಷಯವನ್ನು ಏನೋ ಬಿಡು ಪ್ರಜಾತಂತ್ರ ಐದು ವರ್ಷಕ್ಕೆ ಒಂದು ಸರಿ ಓಟ್ ಹಾಕೋದಷ್ಟೇ ನಮ್ಮ ಕೆಲಸ ಅಂತ ತಿಳ್ಕೊಳ್ದೆ ಸರ್ಕಾರದಲ್ಲಿ ನೀಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಗಬೇಕು ಅಂತಂದರೆ ಎಲ್ಲದರಲ್ಲೂ ಕೂಡ ಆಸಕ್ತಿ ವಹಿಸಬೇಕು ಎಲ್ಲವನ್ನು ತಿಳ್ಕೊಳ್ಬೇಕು ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಮ್ಮ ಪ್ರತಿಭಟನೆಯನ್ನು ಮಂಡಿಸಬೇಕು ಮತ್ತು ಇಂಥ ಕಾನೂನುಗಳು ಬಂದಾಗ ನಾವು ಧಿಕ್ಕರಿಸಬೇಕು ಮತ್ತು ಅದನ್ನು ಪ್ರತಿಭಟಿಸಬೇಕಾಗುತ್ತೆ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ